ಅಧ್ಯಕ್ಷರೇ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ MLA ಫಸ್ಟ್ ಟೈಮ್ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಇವತ್ತು ಒಮ್ಮೆ ನೀವು MLC ಆಗಿದ್ರಿ ಅದು MLA ಫಸ್ಟ್ ಟೈಮ್ ಆಯ್ತಾಯ್ತು ಬೇಗ ಮುಗಿಸ್ತೀವಿ 10 ನಿಮಿಷ ಮುಗಿಸ್ತೀವಿ ಬೇಗ ಮಾತಾಡಿ. 2023-24 ಸಾಲಿನ ರಾಜ್ಯ ಬಜೆಟ್ ಅತ್ಯಂತ ಬ್ಯಾಲೆನ್ಸಿಂಗ್ ಆಗಿ ಹಾಗೂ ಅಭಿವೃದ್ಧಿಪರ ಕ್ರಾಂತಿಕಾರಿ ಸಂಗತಿಗಳನ್ನು ಒಳಗೊಂಡಂಥ ಜನಪರ ಬಜೆಟ್ ಇದಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಮಂಡಿಸಿರ್ತಕ್ಕಂಥ 3.27 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಕೆಲವು ಕ್ರಾಂತಿಕಾರಿ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಬಜೆಟ್ ಆಗಿದೆ. ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳು ಏನು ಜನರಿಗೆ ನಾವು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು. ಒಂದು ಮಾತನ್ನು ಸಭಾಧ್ಯಕ್ಷರೇ, ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಕೆಲಸವನ್ನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನು ತರುವುದರ ಮೂಲಕ ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟು ಜನರಿಗೆ ಸಹಾಯ ಮಾಡ್ತಿದ್ದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ನಾವು. ಅದೇ ರೀತಿ ಹಿಂದಿನ BJP ಸರ್ಕಾರ, ಜನಾದೇಶವಿಲ್ಲದ ಸರ್ಕಾರ, ರಾಜ್ಯದ ಎಲ್ಲ ಬಡವರಿಗೆ ಹಾಗೂ ಮಹಿಳೆಯರಿಗೆ ಶಿಕ್ಷಣವನ್ನು ನಿರಾಕರಿಸುವ ದುರುದ್ದೇಶದಿಂದ ಜಾರಿಗೊಳಿಸಿದ ನೂತನ ಶಿಕ್ಷಣದ ನೀತಿಯನ್ನು ಜಾರಿಯನ್ನು ಮತ್ತು ರೈತರ ಈ ವಿರೋಧಿ APMC ತಿದ್ದುಪಡಿ ಕಾಯ್ದೆಯನ್ನು ಕೂಡ ವಾಪಸ್ ಪಡೆದುಕೊಂಡಿರ್ತಕ್ಕಂಥದ್ದು ಎಲ್ಲವೂ ಪ್ರಗತಿಪರ ನಿರ್ಧಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಹೇಳಿದ್ದಾರೆ. ಈ ಬಜೆಟ್ ಕಾಂಗ್ರೆಸ್ ಸರ್ಕಾರದ, ನಮ್ಮ ಸರ್ಕಾರದ ಹಾಗೂ ಪಕ್ಷದ ಬದ್ಧತೆಯ ಒಂದು ವ್ಯವಸ್ಥೆಯನ್ನು ತೋರಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ 4 ವರ್ಷಗಳಲ್ಲಿ ರಾಜ್ಯದ ಜನ ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ. ಕೋವಿಡ್ನಿಂದ ಜನರ ಬದುಕು ದುರ್ಬಲ ಆಗಿತ್ತು. ಹಿಂದಿನ ಸರ್ಕಾರದ ಕೆಲವು ತಪ್ಪು ನೀತಿಗಳಿಂದ ಧೋರಣೆಗಳೇ ಕಾರಣ. ನಮ್ಮ ಸರ್ಕಾರದ ಈ ಬಜೆಟ್ ಅತ್ಯಂತ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಈ ಬಜೆಟ್ನಲ್ಲಿ ಮದ್ದು ಹೊರದಿದೆ. ಸನ್ಮಾನ್ಯ ಅಧ್ಯಕ್ಷರೇ, 4 ವರ್ಷಗಳ ಕಾಲ ಸತತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಕಲಬುರಗಿ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಈ ಬಾರಿ ಬಜೆಟ್ನಲ್ಲಿ ಹಲವು ದೊಡ್ಡ ಕೊಡುಗೆಗಳನ್ನು ನಮ್ಮ ಭಾಗಕ್ಕೆ ಸುಮಾರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳ 1 ವರ್ಷಕ್ಕೆ 5,000 ಕೋಟಿ ರೂಪಾಯಿಗಳು ಕೊಡ್ತಕ್ಕಂಥ ಹಣ ಒದಗಿಸ್ತಕ್ಕಂಥ ದಾಖಲೆಯನ್ನು ನಮ್ಮ ಸರ್ಕಾರದ ಮಾಡಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಜಿಲ್ಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಯಿತು, ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆಯಿತು, ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗ, ಈ ಭಾಗಕ್ಕೆ ಆಸ್ಪತ್ರೆ ಸುಮಾರು ಸುಟ್ಟ ಗಾಯಗಳ ಘಟಕ ಸ್ಥಾಪನೆಗೆ 155 ಕೋಟಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ, ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೀವಿ. ಕೊಟ್ಟಿರ್ತಕ್ಕಂಥದ್ದು ಶ್ಲಾಘನೆ ಮಾಡೋಣ ಸ್ವಲ್ಪ. ಓಕೆ, ಆಮೇಲೆ ಸರ್ಕಾರದ ಗ್ರಂಥಿ ಕಲಬುರಗಿ ಪ್ರಾದೇಶಿಕ ಘಟಕ ಸೌಲಭ್ಯಗಳು 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನುದಾನ. ಸನ್ನತಿ ಏತ್ ನೀರಾವರಿ ಯೋಜನೆ ರಾಜ್ಯ ಸರ್ಕಾರ ಬದ್ಧವಾಗಿ ರೈತರಿಗೆ ಹೇಳಿದೆ, ಒಳ್ಳೆಯ ಕೆಲಸ ಆಗಿದೆ. ಇವತ್ತು ಸನ್ಮಾನ್ಯ ಈ ಜೊತೆ ಕಲಬುರಗಿ ನಮ್ಮ ಸನ್ಮಾನ್ಯ ಅಧ್ಯಕ್ಷರೇ, ಈ ಭಾಗಕ್ಕೆ ನಮ್ಮ ಕಲಬುರಗಿ ಭಾಗಕ್ಕೆ ಶೌಚಾಲಯಗಳಿಗೆ 400 ಶೌಚಾಲಯಗಳ ಪ್ರತಿಯೊಂದಕ್ಕೂ 25 ಲಕ್ಷ ಅಂತೆ 100 ಕೋಟಿ ರೂಪಾಯಿಯನ್ನು ಕೂಡ ಒದಗಿಸಿದ್ದಾರೆ. ಸನ್ನತಿ ಮತ್ತು ಮಳಿಕೇರಿ, ಈ ಕರ್ನಾಟಕ ರಾಜ್ಯಕ್ಕೆ ಆಯ್ಕೆಯನ್ನು ಕೊಟ್ಟಿರ್ತಕ್ಕಂಥ ಮಳಿಕೇರಿ ಎಲ್ಲರೂ ಪ್ರವಾಸಿ ತಾಣಗಳಾಗಬೇಕಂತ ಹೇಳಿ ಅದಕ್ಕೂ ಕೂಡ ಒತ್ತು ಕೊಟ್ಟಿದ್ದಾರೆ. ಕೆರೆ ತುಂಬುವ ಕಾರ್ಯಕ್ರಮ, ಸನ್ಮಾನ್ಯ ಅಧ್ಯಕ್ಷರ ಕೊನೆಯದಾಗಿ ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಷಯ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 7 ಕೆರೆಗಳು ಹಿಂದಿನಿಂದ, ಅದರಲ್ಲಿ ಎಲ್ಲ ಮುಚ್ಚಿ ಹೋಗಿ ಕೇವಲ 2 ಕೆರೆ ಉಳಿದಿವೆ. ಒಂದು ಕಲಬುರಗಿ ಸಣಬಸವೇಶ್ವರ ಕೆರೆ, ಇನ್ನೊಂದು ನಮ್ಮ ಬೋಸ್ಗಾ ಕೆರೆ. ಬೋಸ್ಗಾ ಕೆರೆಯಿಂದ ನೀರು ಸಪ್ಲೈ ಆಗ್ತಿತ್ತು, ಅದನ್ನು ಕೂಡ ಇವತ್ತು ಮಳೆ ಇಲ್ಲದೆ ಒಣಗಿರ್ತಕ್ಕಂಥ ಪರಿಸ್ಥಿತಿ. ಕೆರೆ ಒಣಗಿ ಎಲ್ಲ ಬೋರ್ವೆಲ್ಗಳು ಒಣಗಿ ಏನಪ್ಪ ಅಂದರೆ ನೀರಿನ ವಾಟರ್ ಲೆವೆಲ್ ಡೌನ್ ಆಗಿ ನೀರೇ ಇಲ್ಲಿ ಇವತ್ತು ಕೊಡಲಿಕ್ಕೆ ಅಂಥ ಪರಿಸ್ಥಿತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ಒದಗಿದೆ. ಆದ ಕಾರಣ ಶಾಶ್ವತವಾಗಿ ಜನ ಬದುಕಬೇಕು, ಅಲ್ಲಿ ಇರಲೇಬೇಕಂದ್ರೆ 4 ದಿಕ್ಕಿನಲ್ಲಿ ಜಿಲ್ಲೆಯ 4 ದಿಕ್ಕುಗಳಲ್ಲಿ 4 ಕೆರೆ ಸ್ಥಾಪನೆ ಮಾಡುವುದು ಬಹಳ ಅತಿ ಅವಶ್ಯವಾಗಿದೆ. ಕಾರಣ ದಯಮಾಡಿ ನಾನು ಈ ಬಜೆಟ್ನಲ್ಲಿ ಹೇಳ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಮಾಡಿದಿರಿ, ಸಾಕಷ್ಟು ಹಣ ಕೊಟ್ಟಿದ್ದೀರಿ, ಕೆರೆ ತುಂಬುವ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದಿರಿ. ಗುಲ್ಬರ್ಗ ಜಿಲ್ಲೆ ಸಾಕಷ್ಟು ಬೆಳೆದಿರ್ತಕ್ಕಂಥ ಜಿಲ್ಲೆ, ಆ 4 ದಿಕ್ಕಿಗೆ ಒಂದೊಂದು ಕೆರೆ ಆಗ್ತಕ್ಕಂಥದ್ದು ಬಹಳ ಅತಿ ಅವಶ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮ ಭಾಗದ ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡಬೇಕು. ಬೆಳೆ ಕೂಡ ಹಾನಿ ಆಗಿದೆ ರೈತರಿಗೆ, ಕೆಲಸ ಆಗ್ಬೇಕು. ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. 2 ನಿಮಿಷ ಮತ್ತೆ ನಾರಾಯಣ ಸ್ವಾಮಿ ಸೀನಿಯರ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ.